ಸುರೇಶ್ನ ಮೊದಲನೇ ಹೆಂಡತಿ ರಶ್ಮಿ ಸತ್ತ ನಂತರ ಸುರೇಶ್ ಎರಡನೇ ಮದುವೆನ ಪುಷ್ಪಾ ಜೊತೆ ಮಾಡ್ಕೊಂಡಿದ್ದ. ಸುರೇಶ್ನ ಮಗ ರಾಜು ಚಿಕ್ಕವನಾಗಿದ್ದ. ಆ ಮಗುನ ನೋಡ್ಕೊಳ್ಳೋದಿಕ್ಕೆ ಒಂದು ತಾಯಿ ಅಗತ್ಯ ಇತ್ತು. ಜೊತೆಗೆ ಸುರೇಶ್ ತಾಯಿ ಶಾಂತಿಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇದ್ದಿದ್ರಿಂದ ಅವರಿಗೆ ಸರಿಯಾಗಿ ಓಡಾಡೋದಕ್ಕೂ ಆಗ್ತಿರ್ಲಿಲ್ಲ. ಹಾಗಾಗಿ ಕುಟುಂಬದಲ್ಲಿ ಯಾರಾದ್ರೂ ಬೇಕು ಅಂತ ಸುರೇಶ್ ಪುಷ್ಪನ ಮತ್ತೆ ಮದುವೆ ಮಾಡ್ಕೊಂಡಿದ್ದ. ನೀನ್ ನನ್ ಜೀವನಕ್ಕೆ ಬಂದಿಲ್ಲ ಅಂದ್ರೆ ಗೊತ್ತಿಲ್ಲ, ನನ್ ಕುಟುಂಬನೇ ಹಾಳಾಗ್ತಿತ್ತು. ಇದು ನಂದು ಕುಟುಂಬ ಅಲ್ವೇನ್ರಿ? ನೀನು ಅಮ್ಮ ಮತ್ತೆ ರಾಜುನ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ಯಾ, ನಾನ್ ನಿನ್ಗೆ ಆಭಾರನಾಗಿದ್ದೀನಿ. ನಿನ್ ಋಣ ತೀರ್ಸೋದಕ್ಕೆ ಆಗಲ್ಲ. ಇದು ನನ್ ಕರ್ತವ್ಯ ಆಗಿತ್ತು. ಸುರೇಶ್ ಆಫೀಸಿಗೆ ಹೋಗ್ತಿದ್ದ ಹಾಗೆ ಪುಷ್ಪ ಬಣ್ಣ ಬದಲಾಯಿಸ್ತಾ ಇದ್ಲು. ಅವಳು ತನ್ನ ಸೌತಿ ಮಗ ರಾಜು ಹತ್ರ ಮನೆ ಕೆಲಸ ಎಲ್ಲ ಮಾಡಿಸ್ತಿದ್ಲು. ಜೊತೆಗೆ ಅವನಿಗೆ ಚೆನ್ನಾಗಿ ಬೈತಿದ್ಲು. ಯಾಕೋ ಯಾಕೋ ಇನ್ನೂ ಪಾತ್ರೆ ತೊಳೆದಿಲ್ಲ, ಪಾತ್ರೆ ತೊಳೆದ ಮೇಲೆ ಬಟ್ಟೆ ಬೇರೆ ಒಗ್ಯೋದಿದೆ. ಅಮ್ಮ ನನ್ಗೆ ಸ್ವಲ್ಪ ಹುಷಾರಿಲ್ಲ. ಕೂತ್ಕೊಂಡು ಹೊಟ್ಟೆ ತುಂಬಾ ತಿನ್ನಕ್ಕಾಗತ್ತೆ? ಒಂದ್ ಕೆಲ್ಸ ಮಾಡೋದಕ್ಕಾಗಲ್ವಾ? ನೀನು ಎಲ್ಲಾದ್ರೂ ಹಾಳಾಗ್ ಹೋಗು, ನಿಮ್ ಅಮ್ಮನ್ ತರನೇ. ನೀವ್ ಯಾಕೆ ಅಮ್ಮನ್ನ ಮಧ್ಯದಲ್ಲಿ ಎಳಿತಿದ್ದೀರಾ? ನಾನ್ ಎಲ್ಲಾ ಕೆಲ್ಸ ಮಾಡ್ತಿದ್ದೀನಲ್ಲ. ಇತ್ತೀಚೆಗೆ ನೀನು ಜಾಸ್ತಿ ಮಾತಾಡೋದನ್ ಕಲ್ತಿದ್ಯಾ? ಇರು, ಇವತ್ತು ನಾನ್ ನಿನಗ್ ಮಾಡ್ತೀನಿ. ಪುಷ್ಪ ಅಲ್ಲೇ ಇದ್ದಂತ ಕೋಲನ್ನ ತಗೊಂಡು ರಾಜುಗೆ ಹೊಡಿತಾಳೆ. ರಾಜು ಅತ್ಕೊಂಡು ತನ್ನ ಅಜ್ಜಿ ಹತ್ರ ಹೋಗ್ತಾನೆ. ನಾನೇನ್ ಅಷ್ಟೊಂದ್ ದೊಡ್ಡ ತಪ್ಪು ಮಾಡಿದ್ದೀನ ಅಜ್ಜಿ? ಮೊದ್ಲು ನಮ್ಮಅಮ್ಮ ನನ್ನ ಬಿಟ್ಟು ಹೋದ್ರು, ಮತ್ತೆ ಈಗ ಇನ್ನೊಂದಮ್ಮ ಕೂಡ ನನ್ನ ನೆಮ್ಮದಿಯಾಗಿ ಬದುಕೋದಕ್ ಬಿಡ್ತಿಲ್ಲ. ಅಯ್ಯೋ ನನ್ ಕಂದ ರಾಜು, ನೀನ್ ಅಳ್ಬೇಡಪ್ಪ, ಒಂದ್ ದಿನ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಈ ಚಿಕ್ಕಮ್ಮ ನನ್ನ ಇಷ್ಟ ಪಡ್ತಿಲ್ಲ. ನನ್ಗನ್ಸುತ್ತೆ ನನ್ನ ಹಣೆಬರದಲ್ಲಿ ಅಮ್ಮನ್ ಪ್ರೀತಿ ಇಲ್ವೇ ಇಲ್ಲ ಅಂತ. ಸುರೇಶ್ ಮನೆಗ್ ಬಂದ ತಕ್ಷಣ ನಾನು ಅವನಿಗೆ ಹೇಳ್ತೀನಿ. ಇಲ್ಲ ಇಲ್ಲ ಅಜ್ಜಿ, ನಿಮಗ್ ಗೊತ್ತಿದೆ ಅಲ್ಲ, ಈ ಚಿಕ್ಕಮ್ಮ ಅಂತೂ ತುಂಬಾ ಕೋಪಿಷ್ಟೆ. ಅಪ್ಪನ್ ಮುಂದೆ ಮಾತ್ರ ತುಂಬಾ ಮೃದುವಾಗಿ ನಟಿಸ್ತಾರೆ. ಹಿಂದಿನ ಬಾರಿ ನೀವ್ ಇವ್ರ ಬಗ್ಗೆ ಹೇಳ್ದಾಗ ಅವರು ನಿಮ್ಮೇಲೆ ತಪ್ಪನ್ನ ಹೊರಿಸಿ ನಿಮ್ಗೆ ಎರಡ್ ದಿನ ಊಟ ಆಗದೆ ಹೋದ್ರು, ನೆನ್ಪಿದ್ಯಾ? ಹೀಗೆ ರಾಜು ಜೀವನ ನಡೀತಾ ಇತ್ತು. ಅವನು ತನ್ನ ತಂದೆ ಹತ್ರ ಸತ್ಯ ಹೇಳೋಕಾಗ್ತಿರ್ಲಿಲ್ಲ, ಯಾಕಂದ್ರೆ ಪುಷ್ಪ ತನ್ನ ಪ್ರೀತಿಯ ಜಾಲದಲ್ಲಿ ಅವನನ್ನ ಪೂರ್ತಿಯಾಗಿ ಬೀಳಿಸ್ಕೊಂಡಿದ್ಲು. ಸುರೇಶ್ ಪುಷ್ಪ ವಿರುದ್ಧ ಒಂದು ಶಬ್ದ ಕೇಳೋದಕ್ಕೂ ಇಷ್ಟಪಡ್ತಿರ್ಲಿಲ್ಲ. ಒಂದು ದಿನ ಪುಷ್ಪಾಳ ಸ್ವಂತ ಮಗ ಅಮಿತ್ ಪಿಜ್ಜಾ ತಿನ್ಬೇಕು ಅಂತ ಹಠ ಮಾಡ್ತಿದ್ದ. ಅಮ್ಮ ನಾನಿವತ್ತು ಪಿಜ್ಜಾ ತಿನ್ಬೇಕು, ನನಗೆ ದಿನ ದಿನ ಈ ರೊಟ್ಟಿ ಮತ್ತೆ ಅನ್ನ ತಿಂದು ಬೇಜಾರಾಗ್ಬಿಟ್ಟಿದೆ. ಆಯ್ತು ನನ್ನ ಮುದ್ದಿನ ಬಂಗಾರ, ನಿನ್ಗೋಸ್ಕರ ಪಿಜ್ಜಾ ತರಿಸ್ತೀನಿ. ಡೆಲಿವರಿ ಬಾಯ್ ಪಿಜ್ಜಾ ಕೊಟ್ಟು ಹೊರಟೋಗ್ತಾನೆ. ರಾಜು ಮನ್ಸಲ್ಲೂ ಪಿಜ್ಜಾ ತಿನ್ಬೇಕು ಅನ್ನೋ ಆಸೆ ಬರುತ್ತೆ. ಅವನು ಆಸೆ ಭರಿತ ಕಣ್ಗಳಿಂದ ಪಿಜ್ಜಾ ಡಬ್ಬ ನೋಡ್ತಾ ಇರ್ತಾನೆ. ಯಾಕೋ ನನ್ ಮಗ ತಿನ್ನೋ ವಸ್ತು ಮೇಲೆ ಕಣ್ ಹಾಕ್ತಿದ್ಯಾ? ಇಲ್ಲ, ನಾನ್ ಸುಮ್ನೆ ನೋಡ್ತಿದ್ದೆ. ಹೋಗೋ ಇಲ್ಲಿಂದ. ಪುಷ್ಪ ಪ್ಲೇಟಿಗೆ ಪಿಜ್ಜಾ ಹಾಕ್ಬೇಕು ಅಂತಿರ್ತಾಳೆ. ಅಷ್ಟೊತ್ತಿಗೆ ಅವಳು ಫೋನ್ ರಿಂಗ್ ಆಗತ್ತೆ. ಅವಳು ಫೋನ್ ತೆಗಿಯೋದಕ್ಕೆ ಅಂತ ಹೋಗ್ತಾಳೆ. ಅಷ್ಟೊತ್ತಿಗೆ ಅಮಿತ್ ಬಂದು ಎಲ್ಲಾ ಪಿಜ್ಜಾನೂ ತಿನ್ಬಿಡ್ತಾನೆ. ಅಯ್ಯಯ್ಯೋ, ನಾನ್ ಎಲ್ಲಾ ಪಿಜ್ಜಾ ತಿನ್ಬಿಟ್ಟೆ, ಒಂದ್ ವೇಳೆ ಅಮ್ಮ ನೋಡಿದ್ರೆ ನನ್ ಮೇಲೆ ಕೋಪಿಸ್ಕೋತಾರೆ. ನಾನು ಉಳ್ದಿರೋ ಪಿಜ್ಜಾನ್ ತಗೊಂಡೋಗಿ ರಾಜು ಕೋಣೆ ಹತ್ರ ಹಾಕ್ಬಿಡ್ತೀನಿ, ಆಗ ಎಲ್ಲಾ ಅನುಮಾನ ರಾಜು ಮೇಲೆ ಹೋಗುತ್ತೆ. ಉಳ್ದಿರೋ ಅಂತ ಒಂದ್ ಪೀಸ್ ಪಿಜ್ಜಾನ ರಾಜು ರೂಮ್ ಹತ್ರ ತಗೊಂಡ್ ಹೋಗಿ ಬಿಸಾಕ್ಬಿಡ್ತಾನೆ. ಪುಷ್ಪ ಫೋನಲ್ ಮಾತ್ ಮುಗಿಸಿ ವಾಪಸ್ ಅಡ್ಗೆ ಮನೆಗ್ ಬರ್ತಾಳೆ. ಅಲ್ಲಿ ಪಿಜ್ಜಾ ಟಬ್ದಲ್ಲಿ ಪಿಜ್ಜಾ ಇಲ್ದಿರೋದನ್ನ ನೋಡಿ ಅವಳಿಗೆ ಕೋಪ ಬರತ್ತೆ. ಇಲ್ಲಿದ್ದಂತ ಪಿಜ್ಜಾ ಎಲ್ಲ ಎಲ್ ಹೋಯ್ತು? ಖಂಡಿತವಾಗ್ಲೂ ಇದು ಆ ರಾಜು ಮಾಡಿರೋ ಕೆಲ್ಸನೇ. ಇವತ್ತು ಅವನಿಗೆ ಒಳ್ಳೆ ಪಾಠ ಕಲಿಸ್ಲೇಬೇಕು. ಪುಷ್ಪ ಕೋಪದಲ್ಲಿ ರಾಜು ರೂಮ್ ಹತ್ರ ಹೋಗ್ತಾಳೆ. ಅಲ್ಲಿ ಬಿದ್ದಿದ್ದಂತ ಪಿಜ್ಜಾ ಪೀಸನ್ನ ನೋಡಿ ಕೋಪ ಇನ್ನೂ ಜಾಸ್ತಿ ಆಗತ್ತೆ. ರಾಜುಗೆ ಚೆನ್ನಾಗಿ ಹೊಡಿತಾಳೆ. ಅಮ್ಮ ಏನಾಯ್ತು? ಚಿಕ್ಕಮ್ಮ ನನ್ನ ಎಂತ ಕೊಡಿತಿದ್ದೀರಾ? ಯಾಕೆ ಹೊಡಿತಿದ್ದೀನಿ ಅಂತ ಗೊತ್ತಿಲ್ವಾ? ಎಲ್ಲ ಪೀಸನ್ನು ತಿಂದ್ಬಿಟ್ಯಾ? ಇವತ್ತು ನಾನೇನ ಸುಮ್ಮನೆ ಬಿಡಲ್ಲ. ಆದ್ರೆ ನಾನು ಮೇಲೆ ಬಟ್ಟೆ ಒಣಗಾಕೋದಕ್ಕೆ ಹೋಗಿದ್ದೆ, ನಾನು ಆ ಪಿಜ್ಜಾನಂತೂ ತಿಂದೇ ಇಲ್ಲ. ಹಾಗಿದ್ರೆ ನಿನ್ ರೂಮ್ ಬಾಗ್ಲಲ್ಲಿ ಪಿಜ್ಜಾ ಪೀಸ್ ಹೇಗ್ ಬಿದ್ದಿದೆ? ಇನ್ ಎರಡು ದಿನ ನಿನಗೆ ಒಂದು ತೊಟ್ಟು ನೀರು ಕೊಡಲ್ಲ, ಊಟನೂ ಕೊಡಲ್ಲ. ಪುಷ್ಪ ರಾಜುನ ಅವನ್ ರೂಮಲ್ಲೇ ಕೂಡ ಹಾಕ್ಬಿಡ್ತಾಳೆ. ಅವನ್ಗೆ ತಿನ್ನೋದಕ್ಕೂ ಸಹ ಏನು ಕೊಡೋದಿಲ್ಲ. ಸಂಜೆ ಸುರೇಶ್ ಮನೆಗ್ ಬಂದಾಗ, ನಾನ್ ಇಬ್ಬರ್ ಮಕ್ಕಳಿಗೂ ತಿನ್ನೋದಕ್ ತಿಂಡಿ ತಂದಿದ್ದೀನಿ, ಇಬ್ಬರ್ನು ಇಲ್ಲಿ ಕರಿ. ಅದು ರಾಜು ತನ್ನ ರೂಮಲ್ಲಿ ಓದ್ಕೋತಾ ಇದ್ದಾನೆ ರೀ. ಓದ್ಸಲ ಪರೀಕ್ಷೆನಲ್ಲಿ ಅವನ್ಗೆ ಕಮ್ಮಿ ಮಾರ್ಕ್ಸ್ ಬಂದಿತ್ತಲ್ಲ, ಅದಕ್ಕೆ ಈ ಸಲ ಮನ್ಸಿಟ್ಟು ಓದ್ಕೋತಾ ಇದ್ದಾನೆ. ನೀವು ಈ ಆಟ ಸಾಮಾನ ಅಮಿತ್ಗೆ ಕೊಟ್ಬಿಡಿ, ಅದರಿಂದ ರಾಜುಗೆ ಓದೋದ್ರಲ್ಲಿ ಡಿಸ್ಟರ್ಬ್ ಆಗೋದಿಲ್ಲ.
ನೀನು ರಾಜನ್ ಓದಿನ ಬಗ್ಗೆ ಎಷ್ಟು ಚಿಂತೆ ಮಾಡ್ತೀಯಾ? ನನಗೆ ನಿನ್ ಮೇಲೆ ಗರ್ವ ಇದೆ. ಇದೇ ರೀತಿ ಒಂದು ದಿನ ಕಳೆದು ಹೋಗುತ್ತೆ, ರಾಜು ಬಾಯಾರಿಕೆ ಮತ್ತೆ ಹಸಿವು ಜಾಸ್ತಿನೇ ಆಗೋಗುತ್ತೆ. ಪ್ಲೀಸ್ ಬಾಗಿಲನ್ನ ತೆಗಿರಿ, ನಾನು ಎಲ್ಲ ಕೆಲಸ ಮಾಡ್ತೀನಿ, ಯಾರ ಹತ್ರನೂ ಏನೂ ಹೇಳೋದಿಲ್ಲ. ಅಯ್ಯೋ, ನಿನಗೇನೇ ಬಂದಿರೋದು? ನಿನ್ನ ಮಗನ್ ತರ ಇರೋ ಆ ಹುಡುಗನ ಮೇಲೆ ನಿನಗೆ ದಯೆ ಇಲ್ವೇನೆ? ನನ್ನ ಕೈಲಿ ಓಡಾಡಕ್ಕಾಗಲ್ಲ, ಇಲ್ಲ ಅಂದಿದ್ರೆ ನಿನ್ನ ಸೊಂಟ ಮುರಿತಿದ್ದೆ. ಏ ಮುದುಕಿ, ಬಾಯಿ ಮುಚ್ಕೊಂಡು ಕೂತ್ಕೋ, ಇಲ್ಲ ಅಂದ್ರೆ ನಿನಗೂ ಊಟ ಹಾಕಲ್ಲ ಅಷ್ಟೇ. ಎರಡ್ ದಿನಕ್ಕೂ ಮುಂಚೆ ಆ ರೂಮ್ ಬಾಗಿಲ್ನ ತೆಗ್ಯಲ್ಲ. ಮಾರನೆ ದಿನ ಪುಷ್ಪ ಬೆಳಿಗ್ಗೆನೆ ತನ್ನ ಫ್ರೆಂಡ್ಸ್ ಜೊತೆ ಕಿಟಿ ಪಾರ್ಟಿಗೋಸ್ಕರ ಹೋಗ್ತಾಳೆ. ಹಸ್ಕೊಂಡಿದ್ದಂತ ರಾಜು ಸ್ಥಿತಿ ಗಂಭೀರವಾಗತ್ತೆ, ಅದರಿಂದ ಅವನ ಆರೋಗ್ಯ ಹಾಳಾಗೋಗುತ್ತೆ. ದಾಹದಿಂದ ಅವನಲ್ಲೇ ಮೂರ್ಛೆ ಹೋಗಿರ್ತಾನೆ. ಸಂಜೆ ಸುರೇಶ್ ವಾಪಸ್ ಮನೆಗ್ ಬಂದಾಗ ಮನೆಯಲ್ಲಿ ಯಾರೂ ಇರೋದಿಲ್ಲ. ರಾಜು ರೂಮ್ ಹತ್ರ ಹೋಗ್ತಾನೆ. ಅಯ್ಯೋ, ಈ ಕೋಣೆ ಯಾಕೆ ಹೊರಗಿಂದ ಲಾಕ್ ಹಾಕಿದೆ? ಖಂಡಿತ ಪುಷ್ಪನೇ ಏನಾದ್ರೂ ಮಾಡಿರ್ಬೇಕು, ರಾಜು ಓದೋದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ. ಎಷ್ಟು ಚೆನ್ನಾಗಿ ನೋಡ್ಕೊಂತಾಳ್ ನನ್ ಮಗನ್ನ. ಮನೇಲಿ ಯಾರು ಇಲ್ಲ, ನಾನು ರಾಜು ಹೊರಗೋಗಿ ಡಿನ್ನರ್ ತಿನ್ಕೊಂಡ್ ಬರ್ತೀವಿ. ಸುರೇಶ್ ಯಾವಾಗ ಬಾಗಿಲ್ ತೆಗಿತಾನೋ ಆಗ ರಾಜು ಮೂರ್ಛೆ ಹೋಗಿರೋದನ್ನ ನೋಡಿ ಆ ಕೂಡ್ಲೆ ಅವನನ್ನ ಎತ್ಕೋತಾನೆ. ಆಮೇಲೆ ಅವನ್ ಮುಖದ ಮೇಲೆ ನೀರನ್ನ ಚುಮುಕಿಸ್ತಾನೆ. ನೀರು, ನೀರು. ಸುರೇಶ್ ರಾಜುಗೆ ಒಂದ್ ಗ್ಲಾಸ್ ನೀರ್ ಕುಡಿಸ್ತಾನೆ. ಏನಾಯ್ತು ನನ್ ಮಗು? ನಾನ್ ಈಗ್ಲೇ ಅಮ್ಮನ್ ಕರಿತೀನಿ. ಅಮ್ಮ ಬೇಡ, ಅಮ್ಮ ಬೇಡ. ಶಾಂತಿ ಸುರೇಶ್ಗೆ ಎಲ್ಲಾ ವಿಷಯನೂ ಹೇಳ್ತಾಳೆ. ಸುರೇಶ್ ಡಾಕ್ಟರ್ ಅನ್ನ ಕರೆದು ರಾಜುಗೆ ಟ್ರೀಟ್ಮೆಂಟ್ ಕೊಡಿಸ್ತಾನೆ. ರಾತ್ರಿ ಪುಷ್ಪ ಪಾರ್ಟಿ ಮುಗಿಸ್ಕೊಂಡ್ ಮನೆಗ್ ಬರ್ತಾಳೆ. ರಾಜು ಹಾಸ್ಕೆಲಿರೋದನ್ನ ನೋಡಿ ಸುರೇಶ್ ಎದುರುಗಡೆ ಪುಷ್ಪ ನಾಟ್ಕಾಡೋಕ್ ಶುರು ಮಾಡ್ತಾಳೆ. ಅಯ್ಯೋ ನನ್ ಕಂದ, ಏನಾಯ್ತು? ಅಯ್ಯೋ, ಯಾರಾದ್ರೂ ಡಾಕ್ಟರ್ನ ಕರೀರಿ ಬೇಗ. ದೂರ ಇರು ನನ್ ಮಗನಿಂದ, ನನ್ಗೆಲ್ಲ ನಿಜನು ಗೊತ್ತಾಗಿದೆ. ನೀನು ನನ್ ಮಗನ್ಗೆ ಅಮ್ಮನ್ ಸ್ಥಾನನ ಯಾವಾಗ್ಲೂ ತುಂಬೋದಕ್ಕಾಗಲ್ಲ. ನೀನ್ ರಾಜುಗೆ ಚಿತ್ರಹಿಂಸೆ ಕೊಟ್ಟಿದ್ಯಾ, ಮತ್ತೆ ನಾನು ಕಣ್ಣು ಮುಚ್ಕೊಂಡು ನಿನ್ನನ್ನ ನಂಬಿದೀನ್ ನೋಡು. ಹೋಗ್ಬಿಡು ನನ್ ಜೀವನದಿಂದ. ಹಾಗೆಲ್ಲ ಹೇಳ್ಬೇಡ್ರಿ, ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ನೀವಿಲ್ದೆ ನನ್ ಜೀವನನೇ ಇಲ್ಲ ಗೊತ್ತಾ? ನಾನು ಇನ್ಮೇಲೆ ರಾಜುನು ನನ್ ಮಗನ್ ತರನೇ ಪ್ರೀತಿ ಮಾಡ್ತೀನಿ. ನಾನ್ ಈ ಸತಿ ನಿನ್ನ ಕ್ಷಮಿಸ್ತಿದ್ದೀನಿ, ಆದ್ರೆ ಮುಂದೆ ಏನಾದ್ರೂ ಈ ತರ ಆದ್ರೆ ಖಂಡಿತ ನಿನ್ಗೆ ಡೈವೋರ್ಸ್ ಕೊಟ್ಬಿಡ್ತೀನಿ. ಪುಷ್ಪ ಸುರೇಶ್ನ ತುಂಬಾ ಪ್ರೀತಿ ಮಾಡ್ತಿದ್ಲು, ಹಾಗಾಗಿ ಆ ಪ್ರೀತಿಗೋಸ್ಕರ ರಾಜುನ ಕೂಡ ತನ್ನ ಮಗನ್ ತರನೇ ಸಾಕ್ತಾಳೆ, ಮತ್ತೆ ಅವನನ್ನು ಅಮಿತ್ ತರನೇ ಪ್ರೀತಿ ಮಾಡ್ತಾಳೆ. ಸುರೇಶ್ನ ಮೊದಲನೇ ಹೆಂಡತಿ ರಶ್ಮಿ ಸತ್ತ ನಂತರ ಸುರೇಶ್ ಎರಡನೇ ಮದ್ವೆನ ಪುಷ್ಪ ಜೊತೆ ಮಾಡ್ಕೊಂಡಿದ್ದ. ಸುರೇಶ್ನ ಮಗ ರಾಜು ಚಿಕ್ಕವನಾಗಿದ್ದ, ಆ ಮಗುನ ನೋಡ್ಕೊಳ್ಳೋದಿಕ್ಕೆ ಒಂದು ತಾಯಿ ಅಗತ್ಯ ಇತ್ತು. ಜೊತೆಗೆ ಸುರೇಶ್ ತಾಯಿ ಶಾಂತಿಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇದ್ದಿದ್ರಿಂದ ಅವರಿಗೆ ಸರಿಯಾಗಿ ಓಡಾಡೋದಕ್ಕೂ ಆಗ್ತಿರ್ಲಿಲ್ಲ. ಹಾಗಾಗಿ ಕುಟುಂಬದಲ್ಲಿ ಯಾರಾದ್ರೂ ಬೇಕು ಅಂತ ಸುರೇಶ್ ಪುಷ್ಪನ ಮತ್ತೆ ಮದ್ವೆ ಮಾಡ್ಕೊಂಡಿದ್ದ. ನೀನ್ ನನ್ ಜೀವನಕ್ಕೆ ಬಂದಿಲ್ಲ ಅಂದ್ರೆ ಗೊತ್ತಿಲ್ಲ, ನನ್ ಕುಟುಂಬನೇ ಹಾಳಾಗ್ತಿತ್ತು. ಇದು ನಂದು ಕುಟುಂಬ ಅಲ್ವೇನ್ರಿ? ನೀನು ಅಮ್ಮ ಮತ್ತೆ ರಾಜುನ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ಯಾ, ನಾನ್ ನಿನ್ಗೆ ಆಭಾರನಾಗಿದ್ದೀನಿ. ನಿನ್ ಋಣ ತೀರ್ಸೋದಕ್ಕೆ ಆಗಲ್ಲ, ಇದು ನನ್ ಕರ್ತವ್ಯ ಆಗಿತ್ತು. ಸುರೇಶ್ ಆಫೀಸಿಗೆ ಹೋಗ್ತಿದ್ದ ಹಾಗೆ ಪುಷ್ಪ ಬಣ್ಣ ಬದಲಾಯಿಸ್ತಾ ಇದ್ಲು. ಅವಳು ತನ್ನ ಸೌತಿ ಮಗ ರಾಜು ಹತ್ರ ಮನೆ ಕೆಲಸ ಎಲ್ಲ ಮಾಡಿಸ್ತಿದ್ಲು, ಜೊತೆಗೆ ಅವನಿಗೆ ಚೆನ್ನಾಗ್ ಬೈತಿದ್ಲು. ಯಾಕೋ ಯಾಕೋ ಇನ್ನೂ ಪಾತ್ರೆ ತೊಳೆದಿಲ್ಲ, ಪಾತ್ರೆ ತೊಳೆದ ಮೇಲೆ ಬಟ್ಟೆ ಬೇರೆ ಒಗ್ಯೋದಿದೆ. ಅಮ್ಮ, ನನ್ಗೆ ಸ್ವಲ್ಪ ಹುಷಾರಿಲ್ಲ. ಕೂತ್ಕೊಂಡು ಹೊಟ್ಟೆ ತುಂಬಾ ತಿನ್ನಕ್ಕಾಗತ್ತೆ? ಒಂದ್ ಕೆಲ್ಸ ಮಾಡೋದಕ್ಕಾಗಲ್ವಾ? ನೀನು ಎಲ್ಲಾದ್ರೂ ಹಾಳಾಗ್ ಹೋಗು, ನಿಮ್ ಅಮ್ಮನ್ ತರನೇ. ನೀವ್ ಯಾಕೆ ಅಮ್ಮನ್ನ ಮಧ್ಯದಲ್ಲಿ ಎಳಿತಿದ್ದೀರಾ? ನಾನ್ ಎಲ್ಲಾ ಕೆಲ್ಸ ಮಾಡ್ತಿದ್ದೀನಲ್ಲ. ಇತ್ತೀಚೆಗೆ ನೀನು ಜಾಸ್ತಿ ಮಾತಾಡೋದನ್ ಕಲ್ತಿದ್ಯಾ? ಇರು, ಇವತ್ತು ನಾನ್ ನಿನಗ್ ಮಾಡ್ತೀನಿ. ಪುಷ್ಪ ಅಲ್ಲೇ ಇದ್ದಂತ ಕೋಲನ್ನ ತಗೊಂಡು ರಾಜುಗೆ ಹೊಡಿತಾಳೆ. ರಾಜು ಅತ್ಕೊಂಡು ತನ್ನ ಅಜ್ಜಿ ಹತ್ರ ಹೋಗ್ತಾನೆ. ನಾನೇನ್ ಅಷ್ಟೊಂದ್ ದೊಡ್ಡ ತಪ್ಪು ಮಾಡಿದ್ದೀನ ಅಜ್ಜಿ? ಮೊದ್ಲು ನಮ್ಮಅಮ್ಮ ನನ್ನ ಬಿಟ್ಟು ಹೋದ್ರು, ಮತ್ತೆ ಈಗ ಇನ್ನೊಂದಮ್ಮ ಕೂಡ ನನ್ನ ನೆಮ್ಮದಿಯಾಗಿ ಬದುಕೋದಕ್ ಬಿಡ್ತಿಲ್ಲ. ಅಯ್ಯೋ ನನ್ ಕಂದ ರಾಜು, ನೀನ್ ಅಳ್ಬೇಡಪ್ಪ, ಒಂದ್ ದಿನ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಈ ಚಿಕ್ಕಮ್ಮ ನನ್ನ ಇಷ್ಟ ಪಡ್ತಿಲ್ಲ, ನನ್ಗನ್ಸುತ್ತೆ ನನ್ನ ಹಣೆಬರದಲ್ಲಿ ಅಮ್ಮನ್ ಪ್ರೀತಿ ಇಲ್ವೇ ಇಲ್ಲ ಅಂತ. ಸುರೇಶ್ ಮನೆಗ್ ಬಂದ ತಕ್ಷಣ ನಾನು ಅವನಿಗೆ ಹೇಳ್ತೀನಿ. ಇಲ್ಲ ಇಲ್ಲ ಅಜ್ಜಿ, ನಿಮಗ್ ಗೊತ್ತಿದೆ ಅಲ್ಲ, ಈ ಚಿಕ್ಕಮ್ಮ ಅಂತೂ ತುಂಬಾ ಕೋಪಿಷ್ಟೆ, ಅಪ್ಪನ್ ಮುಂದೆ ಮಾತ್ರ ತುಂಬಾ ಮೃದುವಾಗಿ ನಟಿಸ್ತಾರೆ. ಹಿಂದಿನ ಬಾರಿ ನೀವ್ ಇವ್ರ ಬಗ್ಗೆ ಹೇಳ್ದಾಗ ಅವರು ನಿಮ್ಮೇಲೆ ತಪ್ಪನ್ನ ಹೊರಿಸಿ ನಿಮ್ಗೆ ಎರಡ್ ದಿನ ಊಟ ಆಗದೆ ಹೋದ್ರು, ನೆನ್ಪಿದ್ಯಾ?
ಹೀಗೆ ರಾಜು ಜೀವನ ನಡೀತಾ ಇತ್ತು. ಅವನು ತನ್ನ ತಂದೆ ಹತ್ರ ಸತ್ಯ ಹೇಳೋಕ್ಕಾಗ್ತಿರ್ಲಿಲ್ಲ, ಯಾಕಂದ್ರೆ ಪುಷ್ಪ ತನ್ನ ಪ್ರೀತಿಯ ಜಾಲದಲ್ಲಿ ಅವನನ್ನ ಪೂರ್ತಿಯಾಗಿ ಬೀಳಿಸ್ಕೊಂಡಿದ್ಲು. ಸುರೇಶ್ ಪುಷ್ಪ ವಿರುದ್ಧ ಒಂದು ಶಬ್ದ ಕೇಳೋದಕ್ಕೂ ಇಷ್ಟಪಡ್ತಿರ್ಲಿಲ್ಲ. ಒಂದು ದಿನ ಪುಷ್ಪಾಳ ಸ್ವಂತ ಮಗ ಅಮಿತ್ ಪಿಜ್ಜಾ ತಿನ್ಬೇಕು ಅಂತ ಹಠ ಮಾಡ್ತಿದ್ದ. ಅಮ್ಮ, ನಾನಿವತ್ತು ಪಿಜ್ಜಾ ತಿನ್ಬೇಕು, ನನಗೆ ದಿನ ದಿನ ಈ ರೊಟ್ಟಿ ಮತ್ತೆ ಅನ್ನ ತಿಂದು ಬೇಜಾರಾಗ್ಬಿಟ್ಟಿದೆ. ಆಯ್ತು ನನ್ನ ಮುದ್ದಿನ ಬಂಗಾರ, ನಿನ್ಗೋಸ್ಕರ ಪಿಜ್ಜಾ ತರಿಸ್ತೀನಿ. ಡೆಲಿವರಿ ಬಾಯ್ ಪಿಜ್ಜಾ ಕೊಟ್ಟು ಹೊರಟೋಗ್ತಾನೆ. ರಾಜು ಮನ್ಸಲ್ಲೂ ಪಿಜ್ಜಾ ತಿನ್ಬೇಕು ಅನ್ನೋ ಆಸೆ ಬರುತ್ತೆ. ಅವನು ಆಸೆ ಭರಿತ ಕಣ್ಗಳಿಂದ ಪಿಜ್ಜಾ ಡಬ್ಬ ನೋಡ್ತಾ ಇರ್ತಾನೆ. ಯಾಕೋ ನನ್ನ ಮಗ ತಿನ್ನೋ ವಸ್ತು ಮೇಲೆ ಕಣ್ಣು ಹಾಕ್ತಿದ್ಯಾ? ಇಲ್ಲ, ನಾನ್ ಸುಮ್ನೆ ನೋಡ್ತಿದ್ದೆ. ಹೋಗೋ ಇಲ್ಲಿಂದ. ಪುಷ್ಪ ಪ್ಲೇಟಿಗೆ ಪಿಜ್ಜಾ ಹಾಕ್ಬೇಕು ಅಂತಿರ್ತಾಳೆ. ಅಷ್ಟೊತ್ತಿಗೆ ಅವಳು ಫೋನ್ ರಿಂಗ್ ಆಗತ್ತೆ. ಅವಳು ಫೋನ್ ತೆಗೆಯೋದಕ್ಕೆ ಅಂತ ಹೋಗ್ತಾಳೆ. ಅಷ್ಟೊತ್ತಿಗೆ ಅಮಿತ್ ಬಂದು ಎಲ್ಲಾ ಪಿಜ್ಜಾನೂ ತಿನ್ಬಿಡ್ತಾನೆ. ಅಯ್ಯಯ್ಯೋ, ನಾನು ಎಲ್ಲಾ ಪಿಜ್ಜಾ ತಿನ್ಬಿಟ್ಟೆ, ಒಂದ್ ವೇಳೆ ಅಮ್ಮ ನೋಡಿದ್ರೆ ನನ್ ಮೇಲೆ ಕೋಪಿಸ್ಕೋತಾರೆ. ನಾನು ಉಳ್ದಿರೋ ಪಿಜ್ಜಾನ್ ತಗೊಂಡೋಗಿ ರಾಜು ಕೋಣೆ ಹತ್ರ ಹಾಕ್ಬಿಡ್ತೀನಿ, ಆಗ ಎಲ್ಲಾ ಅನುಮಾನ ರಾಜು ಮೇಲೆ ಹೋಗುತ್ತೆ. ಉಳ್ದಿರೋಂತ ಒಂದ್ ಪೀಸ್ ಪಿಜ್ಜಾನ ರಾಜು ರೂಮ್ ಹತ್ರ ತಗೊಂಡ್ ಹೋಗಿ ಬಿಸಾಕ್ಬಿಡ್ತಾನೆ. ಪುಷ್ಪ ಫೋನಲ್ ಮಾತು ಮುಗಿಸಿ ವಾಪಸ್ ಅಡ್ಗೆ ಮನೆಗೆ ಬರ್ತಾಳೆ. ಅಲ್ಲಿ ಪಿಜ್ಜಾ ಟಬ್ದಲ್ಲಿ ಪಿಜ್ಜಾ ಇಲ್ದಿರೋದನ್ನ ನೋಡಿ ಅವಳಿಗೆ ಕೋಪ ಬರತ್ತೆ. ಇಲ್ಲಿದ್ದಂತ ಪಿಜ್ಜಾ ಎಲ್ಲ ಎಲ್ ಹೋಯ್ತು? ಖಂಡಿತವಾಗ್ಲೂ ಇದು ಆ ರಾಜು ಮಾಡಿರೋ ಕೆಲ್ಸನೇ. ಇವತ್ತು ಅವನಿಗೆ ಒಳ್ಳೆ ಪಾಠ ಕಲಿಸ್ಲೇಬೇಕು. ಪುಷ್ಪ ಕೋಪದಲ್ಲಿ ರಾಜು ರೂಮ್ ಹತ್ರ ಹೋಗ್ತಾಳೆ. ಅಲ್ಲಿ ಬಿದ್ದಿದ್ದಂತ ಪಿಜ್ಜಾ ಪೀಸನ್ನ ನೋಡಿ ಕೋಪ ಇನ್ನೂ ಜಾಸ್ತಿ ಆಗತ್ತೆ. ರಾಜುಗೆ ಚೆನ್ನಾಗಿ ಹೊಡಿತಾಳೆ. ಅಮ್ಮ, ಏನಾಯ್ತು? ಚಿಕ್ಕಮ್ಮ ನನ್ನ ಎಂತ ಕೊಡಿತಿದ್ದೀರಾ? ಯಾಕೆ ಹೊಡಿತಿದ್ದೀನಿ ಅಂತ ಗೊತ್ತಿಲ್ವಾ? ಎಲ್ಲ ಪೀಸನ್ನು ತಿಂದ್ಬಿಟ್ಯಾ? ಇವತ್ತು ನಾನೇನ ಸುಮ್ಮನೆ ಬಿಡಲ್ಲ. ಆದ್ರೆ ನಾನು ಮೇಲೆ ಬಟ್ಟೆ ಒಣಗಾಕೋದಕ್ಕೆ ಹೋಗಿದ್ದೆ, ನಾನು ಆ ಪಿಜ್ಜಾನಂತೂ ತಿಂದೇ ಇಲ್ಲ. ಹಾಗಿದ್ರೆ ನಿನ್ ರೂಮ್ ಬಾಗ್ಲಲ್ಲಿ ಪಿಜ್ಜಾ ಪೀಸ್ ಹೇಗ್ ಬಿದ್ದಿದೆ? ಇನ್ ಎರಡು ದಿನ ನಿನಗೆ ಒಂದು ತೊಟ್ಟು ನೀರು ಕೊಡಲ್ಲ, ಊಟನೂ ಕೊಡಲ್ಲ. ಪುಷ್ಪ ರಾಜುನ ಅವನ್ ರೂಮಲ್ಲೇ ಕೂಡ ಹಾಕ್ಬಿಡ್ತಾಳೆ. ಅವನ್ಗೆ ತಿನ್ನೋದಕ್ಕೂ ಸಹ ಏನು ಕೊಡೋದಿಲ್ಲ. ಸಂಜೆ ಸುರೇಶ್ ಮನೆಗ್ ಬಂದಾಗ, ನಾನ್ ಇಬ್ಬರು ಮಕ್ಕಳಿಗೂ ತಿನ್ನೋದಕ್ ತಿಂಡಿ ತಂದಿದ್ದೀನಿ, ಇಬ್ಬರ್ನು ಇಲ್ಲಿ ಕರಿ. ಅದು ರಾಜು ತನ್ನ ರೂಮಲ್ಲಿ ಓದ್ಕೋತಾ ಇದ್ದಾನೆ ರೀ. ಓದ್ಸಲ ಪರೀಕ್ಷೆನಲ್ಲಿ ಅವನ್ಗೆ ಕಮ್ಮಿ ಮಾರ್ಕ್ಸ್ ಬಂದಿತ್ತಲ್ಲ, ಅದಕ್ಕೆ ಈ ಸಲ ಮನ್ಸಿಟ್ಟು ಓದ್ಕೋತಾ ಇದ್ದಾನೆ. ನೀವು ಈ ಆಟ ಸಾಮಾನ ಅಮಿತ್ಗೆ ಕೊಟ್ಬಿಡಿ, ಅದರಿಂದ ರಾಜುಗೆ ಓದೋದ್ರಲ್ಲಿ ಡಿಸ್ಟರ್ಬ್ ಆಗೋದಿಲ್ಲ. ನೀನು ರಾಜನ್ ಓದಿನ ಬಗ್ಗೆ ಎಷ್ಟು ಚಿಂತೆ ಮಾಡ್ತೀಯ, ನನಗ್ ನಿನ್ ಮೇಲೆ ಗರ್ವ ಇದೆ. ಇದೇ ರೀತಿ ಒಂದು ದಿನ ಕಳ್ದು ಹೋಗತ್ತೆ. ರಾಜು ಬಾಯಾರಿಕೆ ಮತ್ತೆ ಹಸಿವು ಜಾಸ್ತಿನೇ ಆಗೋಗತ್ತೆ. ಪ್ಲೀಸ್ ಬಾಗ್ಲನ್ನ ತೆಗೀರಿ, ನಾನು ಎಲ್ಲಾ ಕೆಲಸ ಮಾಡ್ತೀನಿ, ಯಾರ ಹತ್ರನು ಏನು ಹೇಳೋದಿಲ್ಲ. ಅಯ್ಯೋ, ನಿನಗೇನೆ ಬಂದಿರೋದು? ನಿನ್ ಮಗನ್ ತರ ಇರೋ ಆ ಹುಡ್ಗನ್ ಮೇಲೆ ನಿನ್ಗೆ ದಯೆ ಇಲ್ವೇನೆ? ನನ್ನ ಕೈಲಿ ಓಡಾಡಕ್ ಆಗಲ್ಲ, ಇಲ್ಲ ಅಂದಿದ್ರೆ ನಿನ್ ಸೊಂಟ ಮುರಿತಿದ್ದೆ. ಏ ಮುದ್ಕಿ, ಬಾಯ್ ಮುಚ್ಕೊಂಡು ಕೂತ್ಕೋ, ಇಲ್ಲ ಅಂದ್ರೆ ನಿನಗೂ ಊಟ ಹಾಕಲ್ಲ ಅಷ್ಟೇ. ಎರಡ್ ದಿನಕ್ಕೂ ಮುಂಚೆ ಆ ರೂಮ್ ಬಾಗಿಲ್ನ ತೆಗ್ಯಲ್ಲ. ಮಾರ್ನೆ ದಿನ ಪುಷ್ಪ ಬೆಳಿಗ್ಗೆನೆ ತನ್ನ ಫ್ರೆಂಡ್ಸ್ ಜೊತೆ ಕಿಟಿ ಪಾರ್ಟಿಗೋಸ್ಕರ ಹೋಗ್ತಾಳೆ. ಹಸ್ಕೊಂಡಿದ್ದಂತ ರಾಜು ಸ್ಥಿತಿ ಗಂಭೀರವಾಗತ್ತೆ, ಅದರಿಂದ ಅವನ ಆರೋಗ್ಯ ಹಾಳಾಗೋಗುತ್ತೆ. ದಾಹದಿಂದ ಅವನಲ್ಲೇ ಮೂರ್ಛೆ ಹೋಗಿರ್ತಾನೆ. ಸಂಜೆ ಸುರೇಶ್ ವಾಪಸ್ ಮನೆಗ್ ಬಂದಾಗ ಮನೆಯಲ್ಲಿ ಯಾರೂ ಇರೋದಿಲ್ಲ. ರಾಜು ರೂಮ್ ಹತ್ರ ಹೋಗ್ತಾನೆ. ಅಯ್ಯೋ, ಈ ಕೋಣೆ ಯಾಕೆ ಹೊರಗಿಂದ ಲಾಕ್ ಹಾಕಿದೆ? ಖಂಡಿತ ಪುಷ್ಪನೇ ಏನಾದ್ರೂ ಮಾಡಿರ್ಬೇಕು, ರಾಜು ಓದೋದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ. ಎಷ್ಟು ಚೆನ್ನಾಗಿ ನೋಡ್ಕೊಂತಾಳ್ ನನ್ ಮಗನ್ನ. ಮನೇಲಿ ಯಾರು ಇಲ್ಲ, ನಾನು ರಾಜು ಹೊರಗೋಗಿ ಡಿನ್ನರ್ ತಿನ್ಕೊಂಡ್ ಬರ್ತೀವಿ. ಸುರೇಶ್ ಯಾವಾಗ ಬಾಗಿಲ್ ತೆಗಿತಾನೋ ಆಗ ರಾಜು ಮೂರ್ಛೆ ಹೋಗಿರೋದನ್ನ ನೋಡಿ ಆ ಕೂಡ್ಲೆ ಅವನನ್ನ ಎತ್ಕೋತಾನೆ. ಆಮೇಲೆ ಅವನ್ ಮುಖದ ಮೇಲೆ ನೀರನ್ನ ಚುಮುಕಿಸ್ತಾನೆ. ನೀರು, ನೀರು. ಸುರೇಶ್ ರಾಜುಗೆ ಒಂದ್ ಗ್ಲಾಸ್ ನೀರ್ ಕುಡಿಸ್ತಾನೆ. ಏನಾಯ್ತು ನನ್ ಮಗು? ನಾನ್ ಈಗ್ಲೇ ಅಮ್ಮನ್ ಕರಿತೀನಿ. ಅಮ್ಮ ಬೇಡ, ಅಮ್ಮ ಬೇಡ. ಶಾಂತಿ ಸುರೇಶ್ಗೆ ಎಲ್ಲಾ ವಿಷಯನೂ ಹೇಳ್ತಾಳೆ. ಸುರೇಶ್ ಡಾಕ್ಟರ್ ಅನ್ನ ಕರೆದು ರಾಜುಗೆ ಟ್ರೀಟ್ಮೆಂಟ್ ಕೊಡಿಸ್ತಾನೆ. ರಾತ್ರಿ ಪುಷ್ಪ ಪಾಟೆ ಮುಗಿಸ್ಕೊಂಡ್ ಮನೆಗ್ ಬರ್ತಾಳೆ. ರಾಜು ಹಾಸ್ಕೆಲಿರೋದನ್ನ ನೋಡಿ ಸುರೇಶ್ ಎದುರುಗಡೆ ಪುಷ್ಪ ನಾಟ್ಕಾಡೋಕ್ ಶುರು ಮಾಡ್ತಾಳೆ. ಅಯ್ಯೋ ನನ್ ಕಂದ, ಏನಾಯ್ತು? ಅಯ್ಯೋ, ಯಾರಾದ್ರೂ ಡಾಕ್ಟರ್ನ ಕರೀರಿ ಬೇಗ. ದೂರ ಇರು ನನ್ ಮಗನಿಂದ, ನನ್ಗೆಲ್ಲ ನಿಜನು ಗೊತ್ತಾಗಿದೆ. ನೀನು ನನ್ ಮಗನ್ಗೆ ಅಮ್ಮನ್ ಸ್ಥಾನನ ಯಾವಾಗ್ಲೂ ತುಂಬೋದಕ್ಕಾಗಲ್ಲ.
ನೀನ್ ರಾಜುಗೆ ಚಿತ್ರಹಿಂಸೆ ಕೊಟ್ಟಿದ್ಯಾ, ಮತ್ತೆ ನಾನು ಕಣ್ಣು ಮುಚ್ಕೊಂಡು ನಿನ್ನನ್ನ ನಂಬಿದೀನಿ ನೋಡು, ಹೋಗ್ಬಿಡು ನನ್ನ ಜೀವನದಿಂದ. ಹಾಗೆಲ್ಲ ಹೇಳ್ಬೇಡ್ರಿ, ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ, ನೀವಿಲ್ದೆ ನನ್ ಜೀವನನೇ ಇಲ್ಲ ಗೊತ್ತಾ. ನಾನು ಇನ್ಮೇಲೆ ರಾಜುನು ನನ್ ಮಗನ್ ತರನೇ ಪ್ರೀತಿ ಮಾಡ್ತೀನಿ. ನಾನ್ ಈ ಸತಿ ನಿನ್ನ ಕ್ಷಮಿಸ್ತಿದ್ದೀನಿ, ಆದ್ರೆ ಮುಂದೆ ಏನಾದ್ರೂ ಈ ತರ ಆದ್ರೆ ಖಂಡಿತ ನಿನ್ಗೆ ಡೈವೋರ್ಸ್ ಕೊಟ್ಬಿಡ್ತೀನಿ. ಪುಷ್ಪ ಸುರೇಶ್ನ ತುಂಬಾ ಪ್ರೀತಿ ಮಾಡ್ತಿದ್ಲು, ಹಾಗಾಗಿ ಆ ಪ್ರೀತಿಗೋಸ್ಕರ ರಾಜುನ ಕೂಡ ತನ್ನ ಮಗನ್ ತರನೇ ಸಾಕ್ತಾಳೆ, ಮತ್ತೆ ಅವನನ್ನು ಅಮಿತ್ ತರನೇ ಪ್ರೀತಿ ಮಾಡ್ತಾಳೆ.